ಜೈ ಭೀಮ್ ಬಂಧುಗಳೇ, ಮಹಾನಾಯಕನಿಗೆ ನಾಯಕತ್ವವನ್ನು ನೀಡಿದಂಥ ಸುಬೇದಾರ್ ರಾಮ್ಜಿ ಸಕ್ಪಾಲ್ರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೆ ಕೋರ್ತಾ, ರತ್ನಗಿರಿ ಜಿಲ್ಲೆಯ ಸಣ್ಣ ಪಟ್ಟಣವಾದ ಮಂದಗಡದಿಂದ 5 ಮೈಲಿ ದೂರದ ಅಂಬಾವಾಡೆ ಎಂಬುದು ರಾಮ್ಜಿ ಸಕ್ಪಾಲ್ರವರ ಮೂಲ ಪ್ರದೇಶವಾಗಿತ್ತು. ಬಾಲಕ ಭೀಮ್ರಾವ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದವರು ಮತ್ತು ಬದುಕಿನ ತಳಹದಿಯ ಮಾರ್ಗವಾಗಿದ್ದವರು ರಾಮ್ಜಿ ಸಕ್ಪಾಲರು. ಅವರು ಸುಬೇದಾರ್ ರಾಮ್ಜಿ ಮಾಲೋಜಿ ಸಕ್ಪಾಲ್ ಆಗಿದ್ದರು. 14/11/1838 ಜನಿಸಿದ ರಾಮ್ಜಿ ಸಕ್ಪಾಲ್ರವರ ತಂದೆಯ ಹೆಸರು ಮಾಲೋಜಿ ಸಕ್ಪಾಲ್. ಧೈರ್ಯಶಾಲಿಗಳು, ವೀರರು, ಬುದ್ಧಿವಂತರು, ಯೋಧರು ಆದ ಮಹರ್ ಮನೆತನದವರಾಗಿದ್ದರು. ಮಾಲೋಜಿ ಸಕ್ಪಾಲ್ರವರು ಸೈನಿಕರಾಗಿದ್ದರು. ಇವರಿಗೆ ಮೀರಾ ಮತ್ತು ರಾಮ್ಜಿ ಎಂಬ ಇಬ್ಬರು ಮಕ್ಕಳಿದ್ದರು. ಠಾಣಾ ಜಿಲ್ಲೆಯ ಮುರ್ಬಾದ್ ಹಳ್ಳಿಯಲ್ಲಿ ವಾಸವಿದ್ದ ಸೈನಿಕರ ಮಗಳಾದ ಸುಸಂಸ್ಕೃತ ಭೀಮಾಬಾಯಿ ಮುರ್ಬಾದ್ಕರ್ರವರ ಜೊತೆ ರಾಮ್ಜಿಯವರಿಗೆ ವಿವಾಹವಾಯಿತು. ರಾಮ್ಜಿ ಮತ್ತು ಭೀಮಾಬಾಯಿಯವರ ಎರಡೂ ಕುಟುಂಬಗಳು ಕಬೀರ ಪಂಥದ ಅನುಯಾಯಿಗಳಾಗಿದ್ದರು. ಕಬೀರರು ಜಾತಿಗೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬುದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಟ್ಟ ಕಾರಣ ರಾಮ್ಜಿರವರು ಅವರ ಅನುಯಾಯಿ ಪರಿವರ್ತನೆಯಾಗಿದ್ದರು. ಭೀಮಾಬಾಯಿಯವರನ್ನು ವಿವಾಹವಾದ ರಾಮ್ಜಿರವರು ಸೈನ್ಯದಲ್ಲಿ ಅಪಾರ ಸೇವೆಯನ್ನು ಮಾಡಿದ್ದರು. ತನ್ನ 13 ಮಕ್ಕಳ ನಂತರ April 14/1891 14ನೆಯ ಮಗನಾಗಿ ಮಧ್ಯಪ್ರದೇಶದ ಮಹೋನಲ್ಲಿ ಭೀಮ್ರಾವ್ ಜನಿಸಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸೇನೆಯಲ್ಲಿದ್ದ ರಾಮ್ಜಿರವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕುಟುಂಬವನ್ನು ಕರೆದುಕೊಂಡು ಹೋಗುವುದು ಸಾಮಾನ್ಯವಾಗಿತ್ತು. ಸೇನೆಯಲ್ಲಿ ಅತ್ಯುನ್ನತ ಸುಬೇದಾರರಾಗಿದ್ದಲ್ಲದೆ ಸತ್ಪುರುಷರಾಗಿದ್ದರು. ಕಬೀರರ ಗೀತೆಗಳನ್ನು ಬಹಳ ಇಂಪಾಗಿ ಆಡುವ ಹಾಡುಗಾರರಾಗಿದ್ದರು. 14 ವರ್ಷ ಸೈನಿಕ ಶಾಲೆಯಲ್ಲಿ ಬೋಧನೆ ಮಾಡಿದ ಉಪಾಧ್ಯಾಯರಾಗಿದ್ದರು. ಮರಾಠಿ ಮತ್ತು ಆಂಗ್ಲ ಭಾಷಾ ಪರಿಣಿತರಾಗಿದ್ದರು. ಗಣಿತ ವಿಷಯದಲ್ಲಿ ಅಪಾರ ಜ್ಞಾನವಿತ್ತು. ಅಲ್ಲದೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಇದ್ದ ಇವರು ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಟಗಾರರಾಗಿದ್ದರು. ಧೈರ್ಯಶಾಲಿಗಳು, ಬುದ್ಧಿವಂತರಾಗಿದ್ದ ರಾಮ್ಜಿ ಸಕ್ಪಾಲ್ರವರು ಅನ್ಯಾಯವನ್ನು ಪ್ರತಿಭಟಿಸುತ್ತಿದ್ದರು ಮತ್ತು ಮಹಾತ್ಮ ಫುಲೆರವರ ಅನುಯಾಯಿಯಾಗಿದ್ದರು. ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದ ರಾಮ್ಜಿರವರು ಬಾಲಕರಾಗಿದ್ದ ಭೀಮ್ರಾವ್ರವರಿಗೆ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯನ್ನು ಮತ್ತು ಶೋಷಿತರ ಸಮುದಾಯಗಳ ಏಳಿಗೆಯ ಕುರಿತು ಪ್ರೋತ್ಸಾಹಿಸಿದ್ದು ಬಾಬಾ ಸಾಹೇಬರ ಹೋರಾಟದ ಜೀವನಕ್ಕೆ ಒಂದು ನವ ಚೈತನ್ಯವನ್ನೇ ನೀಡಿದೆ. ಇಂತಹ ಮಹಾನ್ ವ್ಯಕ್ತಿ ರಾಮ್ಜಿ ಸಕ್ಪಾಲ್ರವರ ಹುಟ್ಟುದಿನಕ್ಕೆ ಅವರಿಗೆ ಶುಭಾಶಯ ಕೋರಿ ಅವರ ಆದರ್ಶ ವಿಚಾರಗಳನ್ನು ಸಮಾಜಕ್ಕೆ ತಲುಪಿಸುತ್ತಾ ನಾವೂ ಸಹ ಆದರ್ಶದ ಕಡೆ ಪಯಣಿಸೋಣ. ಜೈ ಭೀಮ್, ಜೈ ಭೀಮ್, ಜೈ ಭಾರತ್.